ಕಿರುತೆರೆ ಲೋಕದ ಜನಪ್ರಿಯ ಅವಾರ್ಡ್ ಕಾರ್ಯಕ್ರಮ ಎಮಿ ಪ್ರಶಸ್ತಿ. 71ನೇ ಪ್ರೈಮ್ ಟೈಮ್ ಎಮಿ ಅವಾರ್ಡ್ಸ್ನಲ್ಲಿ ಖ್ಯಾತ ವೆಬ್ ಸೀರೀಸ್ ಗೇಮ್ ಆಫ್ ಥ್ರೋನ್ಸ್ ಮತ್ತು ಫ್ಲೀ ಬ್ಯಾಗ್ ಮುಂಚೂಣಿಯಲ್ಲಿದೆ. ಈ ಬಾರಿಯ ಎಮಿ ಅವಾರ್ಡ್ಸ್ನಲ್ಲಿ 32 ನಾಮನಿರ್ದೇಶನಗಳನ್ನ ಹೊಂದಿದ್ದಂಥ ಎಚ್ ಬಿ ಒ ನಿರ್ಮಾಣದ ಖ್ಯಾತ ವೆಬ್ ಸೀರೀಸ್ ಗೇಮ್ ಆಫ್ ಥ್ರೋನ್ಸ್ ಅತ್ಯುತ್ತಮ ಡ್ರಾಮಾ ಸರಣಿ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಹಾಸ್ಯ ಸರಣಿ ಕಾರ್ಯಕ್ರಮಗಳ ವಿಭಾಗದಲ್ಲಿ ಫ್ಲೀ ಬ್ಯಾಗ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಬ್ಲ್ಯಾಕ್ ಮಿರರ್ ಬ್ಯಾಂಡರ್ ಸ್ನ್ಯಾಚ್ ಟಿವಿ ಸಿನಿಮಾ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಮಾರ್ವೆಲಸ್ ಮಿಸ್ಟರ್ ಮೈಸೆಲ್, ಸ್ಯಾಟರ್ಡೇ ಲೈವ್ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಪ್ರಶಸ್ತಿಗೆ ಪಾತ್ರವಾಗಿದೆ. ಪೋಸ್ಟ್ ಟಿವಿ ಸರಣಿ ಕಾರ್ಯಕ್ರಮದಲ್ಲಿ ಬಿಲಿ ಪೋಟರ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ನಟಿ ಜಾಡಿ ಕಮರ್ ಅವ್ರಿಗೆ ಕಿಲಿಂಗ್ ಈವ್ನಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ. ಭಾರತದಲ್ಲಿ ನೆಟ್ಫ್ಲಿಕ್ಸ್ ನಿರ್ಮಾಣದ ವೆಬ್ ಸೀರೀಸ್ಗಳಾದಂಥ ಸೀಕ್ರೆಟ್ ಗೇಮ್ಸ್ ಮತ್ತು ಲವ್ ಸ್ಟೋರಿ ಸಹ ನಾಮನಿರ್ದೇಶನವಾಗಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಎಮಿ ಅವಾರ್ಡ್ಸ್ ಕಾರ್ಯಕ್ರಮ 25 ನವೆಂಬರ್ ನಡೆಯುತ್ತೆ.